ಇವತ್ತು ರಾಜ್ಯದಂತ ಇವತ್ತು ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಡಿವಿಜನ್ದಲ್ಲಿ ನಾವು ಇವತ್ತು ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ವಿರುದ್ಧ ಇವತ್ತು ನಾವು ಇವತ್ತನ್ನು ಅದನ್ನ ಖಂಡಿಸಿ ACE ಸರ್ಗೆ ನಾವು ಇವತ್ತು ಮನವಿ ಪತ್ರನ ಕೊಟ್ಟಿದ್ವಿ. ಅವ್ರು ತಕ್ಷಣ ಏನು ಪ್ರಾಸಿಕ್ಯೂಷನ್ ವಿಡ್ರಾ ಮಾಡ್ಬೇಕಂತ ಇವತ್ತು ನಾವು ಅವ್ರು ಮನವಿ ಮಾಡಿದ್ವಿ. ಇಲ್ಲ, ಸುಮ್ಮನೆ ಬೇಸ್ಲೆಸ್ ಅಲಿಗೇಷನ್ಸ್ ಹಾಕಿ ನಮ್ಮ ಸರ್ಗೆ ನಮ್ಮ ಅಪೋಸಿಷನ್ ಏನಿದೆ ಅವ್ರಿಗೆ ಸೆಂಟ್ರಲಲ್ಲಿ ಆಯಿತು, ಮತ್ತು ಡೆಲ್ಲಿಯಲ್ಲಿ ತಾವು ಕೂಡ ನೋಡಿದ್ದೀರಾ ಹೇಗೆ CM ಅವ್ರಲ್ಲಿ ಅಲ್ಲೂ ಕೂಡ ಅವ್ರು ನಿಲ್ಲಿಸಿದ್ರು. ಸೊ ಅದೇ ಥರ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನು ವೀಕ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನಾವು ಕೂಡ ಅದನ್ನೆಲ್ಲರೂ ಒಗ್ಗಟ್ಟಿಯಾಗಿ ನಾವು ಅದನ್ನ ವಿರೋಧ ಚಾಲೆಂಜ್ ಮಾಡ್ತೀವಿ. ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು, ಸಂಸತ್ನಲ್ಲಿ ಏನಾದರೂ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಬಗ್ಗೆ, ಅನ್ಯಾಯದ ಬಗ್ಗೆ? ಖಂಡಿತವಾಗಿ ಮಾಡ್ತೀವಿ, ಯಾಕಂದ್ರೆ ಇದು ನಾಟ್ ಅಕ್ಸೆಪ್ಟೇಬಲ್. ಸಂವಿಧಾನ ವಿರುದ್ಧ BJP ಸರ್ಕಾರ ಹೋಗ್ತಾ ಇದೆ. ಸೊ ನಾವು ಖಂಡಿತವಾಗಿ ಸಂಸತ್ನಲ್ಲಿ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಇವತ್ತು ರಾಜ್ಯದಂತ ಇವತ್ತು ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಡಿವಿಜನ್ದಲ್ಲಿ ನಾವು ಇವತ್ತು ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ವಿರುದ್ಧ ಇವತ್ತು ನಾವು ಇವತ್ತನ್ನು ಅದನ್ನ ಖಂಡಿಸಿ ACE ಸರ್ಗೆ ನಾವು ಇವತ್ತು ಮನವಿ ಪತ್ರನ ಕೊಟ್ಟಿದ್ವಿ. ಅವ್ರು ತಕ್ಷಣ ಏನು ಪ್ರಾಸಿಕ್ಯೂಷನ್ ವಿಡ್ರಾ ಮಾಡ್ಬೇಕಂತ ಇವತ್ತು ನಾವು ಅವ್ರು ಮನವಿ ಮಾಡಿದ್ವಿ. ಇಲ್ಲ, ಸುಮ್ಮನೆ ಬೇಸ್ಲೆಸ್ ಅಲಿಗೇಷನ್ಸ್ ಹಾಕಿ ನಮ್ಮ ಸರ್ಗೆ ನಮ್ಮ ಅಪೋಸಿಷನ್ ಏನಿದೆ ಅವ್ರಿಗೆ ಸೆಂಟ್ರಲಲ್ಲಿ ಆಯಿತು, ಮತ್ತು ಡೆಲ್ಲಿಯಲ್ಲಿ ತಾವು ಕೂಡ ನೋಡಿದ್ದೀರಾ ಹೇಗೆ CM ಅವ್ರಲ್ಲಿ ಅಲ್ಲೂ ಕೂಡ ಅವ್ರು ನಿಲ್ಲಿಸಿದ್ರು. ಸೊ ಅದೇ ಥರ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನು ವೀಕ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನಾವು ಕೂಡ ಅದನ್ನೆಲ್ಲರೂ ಒಗ್ಗಟ್ಟಿಯಾಗಿ ನಾವು ಅದನ್ನ ವಿರೋಧ ಚಾಲೆಂಜ್ ಮಾಡ್ತೀವಿ. ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು, ಸಂಸತ್ನಲ್ಲಿ ಏನಾದರೂ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಬಗ್ಗೆ, ಅನ್ಯಾಯದ ಬಗ್ಗೆ? ಖಂಡಿತವಾಗಿ ಮಾಡ್ತೀವಿ, ಯಾಕಂದ್ರೆ ಇದು ನಾಟ್ ಅಕ್ಸೆಪ್ಟೇಬಲ್. ಸಂವಿಧಾನ ವಿರುದ್ಧ BJP ಸರ್ಕಾರ ಹೋಗ್ತಾ ಇದೆ. ಸೊ ನಾವು ಖಂಡಿತವಾಗಿ ಸಂಸತ್ನಲ್ಲಿ ಮಾಡ್ತೀವಿ, ವಿರೋಧ ಮಾಡ್ತೀವಿ.